ಹೆಮ್ಮಕೋಟೆ ಶಾಲೆಯ ಸತೀಶ್ ಶಿಕ್ಷಕರನ್ನು ಮೇಲೆ ಹಲ್ಲೆ ಆಗಿರುವುದನ್ನು ಖಂಡಿಸಿ ಎಲ್ಲ ಸಂಘಗಳ ಪದಾಧಿಕಾರಿಗಳು ಪೊಲೀಸ್ ಇಲಾಖೆಗೆ ದೂರನ್ನು ನೀಡಿದ್ದೀವಿ. ಇದುವರೆಗೂ ಪ್ರಕರಣ ಆಗಿ 4 ದಿವಸ ಆದರೂ ಕೂಡ ಇದುವರೆಗೂ ಆರೋಪಿಯನ್ನು ಬಂಧಿಸಿಲ್ಲ. ಆದ್ದರಿಂದ ನಾವು ಸಂಘದ ಎಲ್ಲ ಸಂಘಗಳ ವತಿಯಿಂದ ಎನ್ ಜಿ ಒಸ್ಸು ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಒಂದು ಇದನ್ನು ಕಳಿಸಿದ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇದ್ರ ಮೇಲೆ ಆಕ್ಷನ್ ತಗೊಂಡೇ ಇದ್ದ ಕಾರಣ ಮತ್ತೆ ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಎಲ್ಲ ಶಿಕ್ಷಕರು ಬೀದಿಗೆ ಹಿಡಿದು ಧರಣಿ ಮಾಡತಕ್ಕಂಥ ನಿರ್ಧಾರವನ್ನು ತಗೋಬೇಕು ಅಂತ ಎಲ್ಲ ಶಿಕ್ಷಕರು ಒತ್ತಾಯಿಸ್ತಾ ಇದ್ದಾರೆ. ಅದ್ರ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಅವನ್ನ ಕಾನೂನು ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಇಳಿತೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ.